ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ನಿತರ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನಿವತ್ತು ಮಿಕ್ಕಿ ಉಳಿದ ಅಕ್ಕಿ ಪುಂಡಿಯನ್ನು ಪಿಂಡಿ ಅಂತ ಹೇಳ್ತೇವಲ್ಲ ನಾವು ಕಡುಬು ಕಟ್ತೇವಲ್ಲ ರೈಸ್ ಬಾಲ್ಸ್ ಅದರ ಉಪಮಾವನ್ನು ತಯಾರು ಮಾಡ್ತಾ ಇದ್ದೇನೆ ಬನ್ನಿ ತಯಾರಿಸೋಣ ಇಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೆ ನೋಡಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೇನೆ ಆಮೇಲೆ ಕರಿ ಲೀವ್ಸ್ ಇದೆ ಕರಿಬೇವು ಒಗ್ಗರಣೆಗೆ ಎರಡು ಉದ್ದ ಕಾಯಿ ಮೆಣಸನ್ನು ಕಟ್ ಮಾಡ್ಕೊಂಡಿದ್ದೇನೆ ಆಮೇಲೆ ತೆಂಗಿನ ತುರಿ ಇದೆ ದ್ರಾಕ್ಷಿ ಗೋಡಂಬಿ ಇದು ಆಪ್ಷನಲ್ ಬೇಕಿದ್ರೆ ಹಾಕೊಳ್ಬೋದು ಉಳ್ದ ಅಕ್ಕಿ ಪುಂಡಿ ನಾವೇನು ಮಾಡ್ತೇವಲ್ಲ ರೈಸ್ ಬಾಲ್ಸ್ ಅದು ಉಳ್ದಿದೆ ಅದರ ಉಪಮಾ ಮಾಡ್ಕೊಳ್ಳುವ ಪುಡಿ ಮಾಡ್ಕೊಳ್ಳುವ ಒಗ್ಗರಣೆ ಇಡುವ ಈಗ ಎಣ್ಣೆ ಹಾಕ್ತಾ ಇದ್ದೆ ನೋಡಿ ಸ್ಪೂನಲ್ಲಿ ಹಾಕ್ಕೊಂಡೆ ಎಣ್ಣೆ ಇದರಲ್ಲಿ ನಾವು ಒಗ್ಗರಣೆಗೆ ಏನು ಹಾಕ್ತೇವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳುವ ಸಾಸಿವೆ ಹಾಕ್ಕೊಂಡೆ ಉದ್ದಿನ ಬೇಳೆ ಚೆನ್ನ ದಾಲ್ ಹಾಕ್ಕೊಳ್ಳುವ ಕಡಲೆಬೇಳೆಯನ್ನು ಚೆನ್ನಾಗ್ತದೆ ಇದು ಫ್ರೈ ಆದರೆ ಜಗಲಿಕ್ಕೆ ಸಿಗ್ತದಲ್ಲ ಟೇಸ್ಟಿ ಆಗಿರ್ತದೆ ಸಾಸಿವೆ ನಾವು ಯಾವತ್ತು ಫ್ರೈ ಮಾಡ್ಕೊಂಡು ಇಡ್ತೇನೆ ಅದನ್ನು ಫ್ರೈ ಆಗೋ ತನಕ ಬಿಡೋದು ಯಾಕಂದರೆ ಇಡೀ ಅದು ಎಲ್ಲ ಕಡೆಗೂ ರಟ್ತದೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿಡೋದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಫ್ರೈ ಆಗಲಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಮತ್ತೆ ಗಾರ್ನಿಶ್ ಮಾಡ್ಕೊಳ್ಬೋದು ಒಗ್ಗರಣೆ ಆಗೋಷ್ಟರಲ್ಲಿ ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೊಳ್ಳುವ ಪುಡಿ ಮಾಡ್ಕೊಳ್ಳುವ ಸಜ್ಜಿಗೆ ಥರ ನೋಡಿ ಈ ರೀತಿ ಪುಡಿ ಮಾಡ್ಕೊಳ್ಳುವ ಒಗ್ಗರಣೆ ಹಾಕ್ತಾ ಇದ್ದೇನೆ ಕರಿಬೇವು ಹಾಕ್ಕೊಂಡು ಮೆಣಸು ಹಾಕ್ತಾ ಇದ್ದೇನೆ ನೋಡಿ ಫ್ರೈ ಆಗಲಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳುವ ತುಪ್ಪದಲ್ಲೂ ಬೇಕಿದ್ರೆ ಮಾಡ್ಕೊಳ್ಬೋದು ಸ್ವಲ್ಪ ಒಂದು ಚೂರು ಒಂದು ಕಾಲು ಸ್ಪೂನ್ ಅಷ್ಟು ಟೇಬಲ್ ಸಾಲ್ಟ್ ಹಾಕ್ಕೊಳ್ಳೋ ಮೇಲೆ ಬೇಕಂತ ಇಲ್ಲ ಯಾಕಂದರೆ ನಾವು ಪುಂಡಿ ಮಾಡಬೇಕಾದ್ರೆ ರೈಸ್ ಬಾಲ್ ಮಾಡಬೇಕಾದ್ರೆ ನಾವು ಹಾಕ್ತೀವಲ್ಲ ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳೋದು ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳುವ ಸಿಹಿ ಬೇಕಿದ್ರೆ ಸಕ್ಕರೆ ಏನು ಹಾಕ್ಕೊಳ್ತೀರಿ ನೀವು ಸಕ್ಕರೆ ಅಥವಾ ನಾನಿಲ್ಲಿ ಬೆಲ್ಲದ ಪುಡಿ ಹಾಕ್ತೇನೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇದೆ ಅದನ್ನು ಹಾಕ್ತೇನೆ ಎರಡು ಸ್ಪೂನ್ ಹಾಕ್ಕೊಳ್ಳೋ ಬೆಲ್ಲ ಬೆಲ್ಲದ ಪುಡಿ ಹಾಕ್ಕೊಂಡೆ ಫ್ರೈ ಆಗಿ ಚೆನ್ನಾಗಿ ತೆಂಗಿನ ಪುಡಿ ಹಾಕ್ಕೊಂಡೆ ಈಗ ಸ್ಮ್ಯಾಶ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕ್ಕೊಳ್ಳುವ ಆಯ್ತೇನು ಒಂದು ದಿ ಒಂದು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗಿದ್ರೆ ನಾವು ಈ ರೀತಿಯೆಲ್ಲ ಮಾಡ್ಕೊಳ್ಬೋದು ಇಡ್ಲಿಯನ್ನು ಅಷ್ಟೇ ಇಡ್ಲಿ ಕೂಡ ಮಾಡಿದ್ದು ಜಾಸ್ತಿ ಆಗಿದ್ರೆ ಮರು ದಿವಸಕ್ಕೆ ಸ್ವಲ್ಪ ಒಂದು
ಏನು ಮಸಾಲೆ ಮಾಡ್ಕೊಂಡೋದಕ್ಕೆ ಹಾಕಬಹುದು, ಇಲ್ಲದಿದ್ದರೆ ಈ ರೀತಿ ಒಗ್ಗರಣೆ ಕೊಟ್ಕೊಂಡು ಉಪ್ಮಾ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿರ್ತದೆ. ವೇಸ್ಟ್ ಮಾಡೋದಕ್ಕಿಂತ ಅದನ್ನು ರೀಯೂಸ್ ಮಾಡ್ಕೊಳ್ಬೋದು. ಹಾಕೊಳ್ಳುವ ನೋಡಿ, ಈ ರೀತಿಯಾಗಿ ಸಜ್ಜಿಗೆ ರೀತಿಯಲ್ಲಿ ಕಟ್ ಮಾಡ್ಕೊಂಡಿವಿ, ಸ್ಮ್ಯಾಶ್ ಮಾಡ್ಕೊಂಡಿವು. ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಸ್ವಲ್ಪ ಬಿಸಿಯಾಗಲಿ. ನಾವೇನು ಮಾಡ್ತೇವೆ, ಒಂದು ದಿವಸ ಮಾಡಿದ್ದು ಉಳಿದದನ್ನು ಫ್ರಿಜ್ಜಲ್ಲಿ ಇಡ್ತೇವೆ. ಫ್ರಿಜ್ಜಲ್ಲಿ ಇಟ್ಟಾಗ ಅದು ಸ್ವಲ್ಪ ಗಟ್ಟಿಯಾಗಿರ್ತದಲ್ಲ, ಅದನ್ನು ಪುನಃ ನಾವೇನು ಪಾತ್ರೆಗೆ ಹಾಕಿ ಹಬೆ ತೆಗಿಬೇಕು. ಇಡ್ಲಿ ಪಾತ್ರೆ ಉಂಟಲ್ವ, ಇಡ್ಲಿ ಪಾತ್ರೆ ಅಥವಾ ನಾವು ಪುಂಡಿ ಮಾಡೋ ಪಾತ್ರೆ ಇದೆ ಅದರಲ್ಲಿ ಹಾಕ್ಕೊಂಡು ಹಬೆ ತೆಗೆದ ಮೇಲೆ ಇದು ತುಂಬ ಸ್ಮೂತಾಗಿರ್ತದೆ. ಸ್ಮೂತಾಗಿದ್ದು ಪುಡಿ ಆಗ್ತದೆ ನೋಡಿ, ಎಷ್ಟು ಚೆನ್ನಾಗಿ ಬಂತು, ಟೇಸ್ಟ್ ಕೂಡ ಆಗ್ತದೆ. ಅದಲ್ಲದೆ ನಾನು ಮಾಡಿದ್ದು ಕೆಂಪಕ್ಕಿಯಿಂದ, ಉಡಿ ಅಕ್ಕಿ ಅಂತೇಳಿ ಹೇಳ್ತಾರಲ್ಲ, ಕೆಂಪಕ್ಕಿಯಿಂದ ಮಾಡಿದ್ದು. ಅದು ತುಂಬ ಅಂದರೆ ಸಾಫ್ಟಾಗಿ ಆಗ್ತದೆ ಅದರ ಪುಂಡಿ. ನಾವು ಬಿಳಿ ಮಾಡಿದ ಬಿಳಿ ಅಕ್ಕಿಯಿಂದ ಮಾಡ್ತೇವಲ್ಲ ಕಟ್ ಸಾಂಬಾರು, ಆ ರೀತಿ ಬರೋದಿಲ್ಲ, ತುಂಬ ಸಾಫ್ಟಾಗಿರ್ತದೆ. ತೆಂಗಿನಕಾಯಿ ಹಾಕಿಕೊಂಡು ಮಾಡಿದ್ದೆ ನಾನು, ಮಿಕ್ಕಿದ್ದನ್ನು ಉಪ್ಮಾ ಮಾಡಿದೆ ನೋಡಿ. ಆಯ್ತು, ಇನ್ನು ಕೆಳಗಿಳಿಸುವ, ಗ್ಯಾಸ್ ಆಫ್ ಮಾಡ್ತೇನೆ ನಾನು. ಸರ್ವ್ ಮಾಡೋ, ರೆಡಿ ಆಯಿತು ನೋಡಿ, ಸರ್ವ್ ಮಾಡಿದೆ. ಯಾವ ರೀತಿ ಮಿಕ್ಕಿ ಉಳಿದ ರೈಸ್ ಬಾಲಿಂದ ಅಕ್ಕಿ ಪುಂಡಿಯಿಂದ ಉಪ್ಮಾವನ್ನು ತಯಾರು ಮಾಡೋದು ಅಂತೇಳಿ. ಅದು ನಾವು ಕೆಂಪಕ್ಕಿಯಿಂದ ಮಾಡಿದ ಕಾರಣ ಉದುರು ಉದುರಾಗಿ ಬರ್ತದೆ ಇದು, ಬಿಳಿದಾದರೆ ನಾವು ಕಟ್ ಮಾಡಬೇಕಾಗ್ತದೆ ಸ್ವಲ್ಪ ಕಟ್ ಸಾಂಬಾರು ಅಕ್ಕಿಯಿಂದ. ಇದು ಮುಡಿ ಅಕ್ಕಿ ಉಂಟಲ್ಲ ಆ ಅಕ್ಕಿಯಿಂದ ಮಾಡಿದ್ದು, ತುಂಬ ಚೆನ್ನಾಗಿ ಬರ್ತದೆ. ನೀವು ಈ ರೀತಿ ಅಂತೇಳಿದರೆ ಮಿಕ್ಕಿ ಉಳಿದದನ್ನು ನಾವು ಪುನಃ ಅದಕ್ಕೆ ಮಸಾಲೆ ಹಾಕಿ ತಿನ್ನೋದಕ್ಕಿಂತ ಈ ರೀತಿಯಾಗಿ ಸ್ಪೆಷಲಾಗಿ ಮಾಡಿ ಮಕ್ಕಳಿಗೆ ಕೊಡ್ಬೋದು, ಮಕ್ಕಳಿಗೂ ಇಷ್ಟ ಆಗ್ತದೆ. ನೀವು ಟ್ರೈ ಮಾಡಿ ಇಂಥದ್ದೆಲ್ಲ ಮಾಡುವಾಗ, ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ, ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.